ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೆರಡು ಪೇಜ್ ನಂಬರ್ ಇನ್ನೂರ ಇಪ್ಪತ್ತೆರಡು ಅಪೋಸ್ತಲನ ಈ ಮಾತುಗಳನ್ನು ಬೇರೆ ಯಾವುದೇ ರೀತಿಯಲ್ಲಿ ನಾವು ಅನ್ವಯಿಸುವಂತಿಲ್ಲ ಜನರು ಎಷ್ಟೇ ಹೆಚ್ಚಾಗಿ ವ್ಯಕ್ತಿಗತ ಪ್ರಾಣ ಮತ್ತು ಜನರ ಆತ್ಮಗಳ ಸಂರಕ್ಷಣೆಯ ಬಗ್ಗೆ ಭಿನ್ನಾಭಿಪ್ರಾಯ ಉಳ್ಳವರಾಗಿದ್ದರೂ ಎಲ್ಲರೂ ಅವರ ದೇಹವು ಕಾಪಾಡಲ್ಪಡುವುದಿಲ್ಲ ಇತರ ಪ್ರಾಣಿಗಳಂತೆ ಅದು ಮಣ್ಣಿಗೆ ಹಿಂತಿರುಗಲ್ಪಡುತ್ತದೆ ಎಂಬುದನ್ನು ಒಪ್ಪಿಕೊಳ್ಳುತ್ತಾರೆ ದೇಹ ಎಂಬ ಪದದೊಂದಿಗೆ ಆತ್ಮ ಪ್ರಾಣ ಎಂಬ ಪದಗಳು ಏಕವಚನದಲ್ಲಿವೆ ಅವು ಬಹುವಚನದಲ್ಲಿಲ್ಲ ಎಲ್ಲ ಆತ್ಮಗಳು ಹೋಗುತ್ತವೆ ಎಂದು ಹೇಳುವ ಶಿಯೋಲ್ ಅಥವಾ ಏಡಿಸ್ ಏನನ್ನು ಸೂಚಿಸುತ್ತದೆ ಆತ್ಮಗಳು ನರಕಕ್ಕೆ ಶಿಯೋಲ್ ಅಥವಾ ಏಡಿಸ್ಗೆ ಹೋಗುತ್ತವೆಂದು ಹೇಳುವುದರಿಂದ ಮರಣದ ನಂತರ ಶರೀರದಿಂದ ಅಥವಾ ದೇಹದಿಂದ ಆತ್ಮವು ಬಿಡುಗಡೆಯಾದ ಮೇಲೆ ಮಾನವನ ಆತ್ಮವೂ ಸಹ ಸ್ಪರ್ಶ ಜ್ಞಾನ ಮತ್ತು ಪ್ರಜ್ಞೆಯನ್ನು ಹೊಂದಿರಲೇಬೇಕು ಈ ದೆಸೆಯಲ್ಲಿ ನಾವು ನಮ್ಮ ಕರ್ತನ ವಾಕ್ಯಗಳನ್ನು ಪರೀಕ್ಷಿಸುವುದು ಮತ್ತು ನರಕ ಶಿಯೋಲ್ ಅಥವಾ ಏಡಿಸ್ ಎಂದರೆ ಏನು ಕಂಡುಕೊಳ್ಳುವುದು ಯುಕ್ತವಾಗಿದೆ ಹಳೆಯ ಒಡಂಬಡಿಕೆಯಲ್ಲಿ ಇಬ್ರಿಯ ಪದವಾದ ಶಿಯೋಲ್ ಎಂಬುದು ಅರವತ್ತೈದು ಸಲ ಕಾಣಿಸುತ್ತದೆ ಮೂರು ಬಾರಿ ಇದನ್ನು ಫೀಡ್ ಗುಂಡಿ ಎಂಬುದಾಗಿಯೂ ಮೂವತ್ತೊಂದು ಸಾರಿ ಗ್ರೇವ್ ಸಮಾಧಿ ಎಂಬುದಾಗಿಯೂ ಮತ್ತೆ ಮೂವತ್ತೊಂದು ಬಾರಿ ಹೆಲ್ ನರಕ ಎಂಬುದಾಗಿಯೂ ಭಾಷಾಂತರಿಸಲಾಗಿದೆ ಆದರೆ ಹೆಲ್ ಗ್ರೇವ್ ಮತ್ತು ಫೀಡ್ ಇವುಗಳ ಪ್ರಸ್ತುತ ಉಪಯೋಗದ ಅಳತೆಯ ಮೇರೆ ಇದನ್ನು ಹೋಲಿಸಿದರೆ ಇವುಗಳೆಲ್ಲವೂ ತಪ್ಪಾದ ಭಾಷಾಂತರವಾಗಿದೆ ಇಬ್ರಿಯ ಪದವಾದ ಶಿಯೋಲ್ ಗ್ರೀಕ್ನಲ್ಲಿ ಹೇಡ್ಸ್ ಎಂಬುದರ ಅರ್ಥವನ್ನು ಅಪರೂಪವಾಗಿ ಯಾವುದಾದರೂ ಒಂದು ಆಂಗ್ಲ ಪದದಿಂದ ವ್ಯಕ್ತಪಡಿಸಬಹುದು ಅದು ಮರೆಯಾದದ್ದು ಅಥವಾ ಅದೃಶ್ಯವಾದದ್ದು ಇಲ್ಲವೇ ಅಗೋಚರವಾದದ್ದು ಎಂಬುದನ್ನು ಸೂಚಿಸುತ್ತದೆ ಅಂದರೆ ಅದು ಸತ್ತವರ ಸ್ಥಿತಿಯಾಗಿದೆ ಅದೊಂದು ಸ್ಥಳವಲ್ಲ ಆದರೆ ಸ್ಥಿತಿಯಾಗಿದೆ ಬಹುಶಃ ಇಬ್ರಿಯ ಪದ ಶಿಯೋಲ್ ಗ್ರೀಕ್ ಪದ ಏಡಿಸ್ ಎಂಬುದಕ್ಕೆ ಅನುರೂಪವಾದ ಅಥವಾ ಹತ್ತಿರವಾದ ಆಂಗ್ಲ ಪದವೆಂದರೆ ಅಬ್ಲಿವಿಯೋನ್ ಎಂಬುವುದು ಮರವಿಯ ಸ್ಥಿತಿ ಶಿಯೋಲ್ ಎಂಬ ಪದವು ಯಾವುದೇ ಸಂತೋಷ ಅಥವಾ ದುಃಖ ವ್ಯವಸ್ಥೆಯನ್ನು ಇಲ್ಲವೇ ಇನ್ನಿತರ ಭಾವನೆಯನ್ನು ಸೂಚಿಸುವುದಿಲ್ಲ ಇದು ನಮ್ಮನ್ನು ಇದರ ಸಂಬಂಧಕ್ಕೆ ನಡೆಸುತ್ತದೆ ಆದುದರಿಂದ ನಾವು ಶಿಯೋಲ್ ಅಥವಾ ಏಡಿಸ್ ಪದಗಳನ್ನು ನರಕ ಹೆಲ್ ದಪದಗೆ ನಮಗಿರುವ ಸಂಬಂಧಗಳನ್ನು ನಿಶ್ಚಯಪಡಿಸಿಕೊಂಡವರಾಗಿ ಉಪಯೋಗಿಸುವಂತೆ ಪರೀಕ್ಷಿಸೋಣ ಶಿಯೋಲ್ ಏಡಿಸ್ ಅಬ್ಲಿವಿಯೋನ್ ಎಲ್ಲ ಮಾನವ ಕುಲಗಳನ್ನು ಒಳ್ಳೆಯವರಿಗಿರಲಿ ಕೆಟ್ಟವರಿಗಿರಲಿ ಎಲ್ಲರನ್ನು ಸಮಾನವಾಗಿ ಅಂಗೀಕರಿಸುತ್ತದೆ ಎಂದು ನಾವು ಸತ್ಯವಿಧದಲ್ಲಿ ಸ್ಪಷ್ಟವಾಗಿ ನೋಡುತ್ತೇವೆ ಅದರಲ್ಲಿ ಬೆಳಕಿಲ್ಲ ಯಾವುದೇ ಜ್ಞಾನವಿಲ್ಲ ಬುದ್ಧಿವಂತಿಕೆ ಇಲ್ಲ ಯಾವುದೇ ತಾಂತ್ರೋಪದಾಯಗಳಿಲ್ಲ ಅಲ್ಲಿ ಯಾವುದೇ ನಾಲಿಗೆಯು ಕರ್ತನಿಗೆ ಸ್ತುತಿಸುವುದಿಲ್ಲ ಅಥವಾ ಆತನ ನಾಮವನ್ನು ದೋಷಿಸುವುದಿಲ್ಲ ಅದೊಂದು ನಿರಪೇಕ್ಷವಾದ ಮೌನ ಸ್ಥಿತಿಯಾಗಿರುವುದಾದರೂ ಇದಕ್ಕೆ ಪುನರುತ್ಥಾನದ ನಿರೀಕ್ಷೆಯನ್ನು ಸಂಯೋಜಿಸಲಾಗಿದೆ ಒಳ್ಳೆಯ ಮತ್ತು ಕೆಟ್ಟ ಆತ್ಮಗಳೆರಡೂ ಈ ಸ್ಥಿತಿಯನ್ನು ಅಂದರೆ ಶಿಯೋಲ್ ಏಡಿಸ್ ಅಥವಾ ಅಬ್ಲಿವಿಯನ್ ಹಂತವನ್ನು ತಲುಪುತ್ತವೆ ಮತ್ತು ಮಿಲಿಯಾಂತರ ಯುಗದ ಮುಂಜಾವಿನಲ್ಲಿ ಉಂಟಾಗುವ ಜೀವದಾಯಕನ ಕರೆಗಾಗಿ ಕಾಯುತ್ತಿರುತ್ತವೆ ಎಂಬುದನ್ನು ಗಮನಿಸಬೇಕು ನಮ್ಮ ಆಂಗ್ಲ ಭಾಷೆಯ ಸಾಧಾರಣ ಅನುವಾದದ ಭಾಷಾಂತಕಾರರುಗಳು ಕೆಲವೊಮ್ಮೆ ಆ ಸಂಬಂಧವಾಗಿರುವುದರನ್ನು ಅಲ್ಲೆಳೆಯುವಂತಿಲ್ಲ ಆದರೆ ಕೆಲವು ಸಂಬಂಧದಲ್ಲಿ ಇದು ನಿಷ್ಠೆಗೆ ಸ್ವಲ್ಪ ಕಡಿಮೆಯಾಗಿ ಕಂಡುಬಂದರೂ ಇದನ್ನು ಪೂರ್ತಿಯಾಗಿ ಅಪ್ರಾಮಾಣಿಕತೆ ಎಂದು ಘೋಷಿಸುವಂತಿಲ್ಲ ಎಂದು ನಾವು ಒತ್ತಾಯಿಸುತ್ತೇವೆ ಬದಲಾಗಿ ಇದು ಈ ಪ್ರಸ್ತಾಪದ ಬಗ್ಗೆ ಶತಮಾನಗಳಿಂದ ಅಂದರೆ ಕತ್ತಲಿನ ಯುಗದಿಂದ ಹರಿದು ಬಂದಿರುವ ತಪ್ಪು ಬೋಧನೆಗಳಿಂದ ಅಧಿಕ ಮಟ್ಟದಲ್ಲಿ ಪ್ರೇರೇಪಿಸಲ್ಪಟ್ಟ ಗೊಂದಲ ಮನಸ್ಸಿನ ಫಲ ಎಂಬುದಾಗಿ ನಾವು ನೆಮ್ಮ ನಂಬಬೇಕಾಗುತ್ತದೆ ಅನುವಾದಕರು ದುರ್ಬಲಗೊಳಿಸುವ ಕಾರ್ಯಗಳು ಇದಾಗಿವೆ ಎಂದು ಸಹ ಹೇಳಬಹುದು ಹಳೆಯ ಆಂಗ್ಲ ಭಾಷೆಯಲ್ಲಿ ಹೆಲ್ ಎಂಬುವ ಪದಕ್ಕೆ ಆಧುನಿಕ ಆಂಗ್ಲ ಭಾಷೆಗಿರುವ ಅರ್ಥವಿದ್ದಿಲ್ಲ ಇದು ಯಾವುದೇ ಅರ್ಥದಲ್ಲಿ ಬೆಂಕಿ ಅಥವಾ ಯಾತನೆಗಳಿರುವ ನೋವು ಸಂಕಟಗಳಿರುವ ಸ್ಥಳವಾಗಿರುವುದಿಲ್ಲ ಇದಕ್ಕೆ ಹೆಚ್ಚಾಗಿ ಸಮಾಧಿ ಅಥವಾ ಮರೆಯಾದ ವಿಸ್ಕೃತಿ ಅಬ್ಲಿವಿಯನ್ ಪರಿಸ್ಥಿತಿ ಎಂಬ ಆಲೋಚನೆಗೆ ಹೆಚ್ಚಾಗಿದೆ ಅನುವಾದಕರು ಹೆಲ್ ಎಂಬ ಪದವನ್ನು ಬಳಕೆ ಮಾಡುವಾಗ ಸಂಕ್ಷಿಪ್ತವಿಲ್ಲದ ಆಂಗ್ಲ ನಿಘಂಟುಗಳಲ್ಲಿನ ಪುರಾತನ ಮಹತ್ವಗಳಿಗೆ ಹೆಚ್ಚು ಒತ್ತು ಕೊಟ್ಟು ತಮ್ಮನ್ನು ಸಮರ್ಥಿಸಿಕೊಂಡಿದ್ದಾರೆ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ